ಅಪ್ಪ ಯಾರ ಗೌರಿ ಸುದ್ದಿ ಅಲ್ರಿ, ನಾನಾ ಪೋರ್ 20 ಅಂತ ಹೇಳಿ ನಮ್ಮ ಊರಾಗ ನನ್ನಂತವಾಗ ಮಳ್ಳ ಮಾಡಿ ಹುತ್ತ ನಾಯಿ ತರ ತಿರುಗುವಂಗ ಮಾಡಲ್ಲ. ಆ ಪೋರ್ 20ಗೆ ಕಂಟ್ರಿ ಸರಿ ಕುಡಿಸಿ ಕೌದಿ ಹೊತ್ಕೊಂಡು ಮಲಗುವಂಗ ಮಾಡಿ ಹೊತ್ತು ಏರೋದ್ರಾಗ ಅಂಗನವಾಡಿ ಟೀಚರ್ ಹಾಡೋದಲ್ಲೋ ಅಣ್ಣಂಗ್ ಮಾಡಲ್ಲ ನನ್ನ ಹೆಸರು ಗ್ಯಾರಂಟಿ ಅಂತ ಕರಿಬೇಡ್ರಿ. ನಿನ್ನ ಕೊಟ್ಟಾನಂತ ಮದುವಿಯಾದೇನ ರಾಜ ಎಂತದ ನಿನ್ನ ಮಲಗಾನ ನಿಮ್ಮಪ್ಪ ರೊಕ್ಕ ಕುಣಿತಾನ ರೊಕ್ಕ ಕೇಳಿದ್ರೆ ನಾನು ಕುರಿ ಬರ ಮಾಡ್ತಿದ್ಯಾ ತು 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 ಎಂತ ಬಂದ್ರೆ ಪೋನಿ ಅಂತೀನಿ ಜೇನೆ ವಾರಿ ಪೇಪರ್ ವಾರಿ ಗೌರಿ ನಿನ್ನ ದಿಲ್ಲೇ ವಾರಿ. ಏಯ್ ಯಾಕೆ ಗ್ಯಾರಂಟಿ ಯಾಕೆ ಡೆಲಿವರಿ ಏನಕ್ಕಂತಲ್ಲ ಯಾಕೆ ನನ್ನ ಡೆಲಿವರಿ ಯಾಕೆ ನನ್ನ ಡೆಲಿವರಿ ಅಂದೇನ ಅಲ್ಲೇ ಗೌರಿ ನನ್ನ ಡೆಲಿವರಿ ಆಗಿದೆ ಅಂತ ಹೇಳಿ ನಿನ್ನ ನಿಂದ ಡೆಲಿವರಿ ಆಯ್ತು ಅಷ್ಟೇ ಗ್ಯಾರಂಟಿ ನಾನು ನಿನ್ನ ಕೊಡ್ಬೇಕಂತ ಮಾಡೀನಿ. ಹಾ ಅಲ್ಲೇ ಮತ್ತೇನು ಕೊಡ್ತೀಲಿ ನಿನಗೆಲ್ಲ ಮುತ್ತು ಕೊಡ್ಬೇಕಂತ ಸಾಕು ಮಾಡಲಿ ಗೌರಿ ಅಲ್ಲೇ ಏನು ಕೊಡ್ತೀಲಿ ಗೌರಿ ಮತ್ತು ಮುತ್ತು ಮಾವ ಮುತ್ತು ಕೊಡ್ಬೇಕನ್ನಕತ್ತೀನಿ ಅಲ್ಲೇ ಗೌರಿ ನೀನು ನನಗ ಮುತ್ತು ಕೊಡೋದು ಬೇಡ ಬ್ಯಾಡ್ಲೆ ಬ್ಯಾಡ್ಲೆ ಗೌರಿ ನಿನ್ನ ಬೇಡ ನೀನು ಮುತ್ತು ಕೊಡೋದು ಬೇಡ ನಿನ್ನಿಂದ ನಾ ಬೇಣೆ ತಿರುಗೋದು ಬೇಡ ಅಲ್ಲೇ ಗೌರಿ ನಾ ಏನೇನು ಕೊಟ್ಟಿಲ್ಲ ಅದನ್ನೆಲ್ಲ ಹೊಳ್ಳಿ ಕೊಟ್ಟಿಲ್ಲ ಕೊಟ್ಟಿದ್ದೆಲ್ಲ ಕೊಡ್ತೀನಿ ಕೊಡಬೇಕು ಕೊಡ್ಬೇಕು ಅಂತೀಯಲ್ಲ ಮರಯ್ಯ ನಿನ್ನ ಮ್ಯಾಗ ಮನಸ್ಸು ಮಾಡಿ ನಿನ್ನ ಮದುವೆ ಆಗ್ಬೇಕಂತ ಹೇಳಿ ನೀನು ಚಿಂತೆ ಸೊರಗಿಸಾಕ್ತಿ ನೀನ್ ನೋಡಿದ್ರ ನನ್ನ ದೂರ ಮಾಡ್ಬಿಡಕತ್ತೀಯಲ್ಲ ಸಾಕು ಮಾಡಲಿ 18 ಅಲ್ಲ ಹಿಂದಕ್ಕ ಒಮ್ಮೆ ಬಂದ ನನ್ನ ಸಾಕು ಮಾಡಲಿ 18 ಸಾಕು ಮಾಡ ಹಗಣಿಗಿತ್ತಿ ಹಬ್ಬ ಮಾಡಿದ್ರೆ ಮಣಿಗಂಡು ಉಪ್ಪಸಿದ್ದಂತೆ ನಿನ್ನಂತ ಕೇರ್ಬೇಕು ಸೋಬ್ಬೆ ನಮಸ್ಕಾರ ನಾ ಕಂಪ್ಲೇಂಟ್ ಕೊಡ್ಬೇಕತ್ ಮಾಡೀನಿ ಯಾರ ಮ್ಯಾಲ ಯಾರ ಮ್ಯಾಗ ಯಾಕ ನಿನ್ನ ಮ್ಯಾಗ ಕೊಡ್ತೀನಿ ಏನಂತ ಅದ್ರ ಸಂಬಂಧ ಕೊಡ್ತೀನಿ ರಾತ್ರಿ ನನ್ನ ಮನೆಗೆ ಬಂದು ಬಗ್ಲ ತೆಗೆದು ಒಳಗೆ ಹೋಗಿ ನಾನು ಊಟ ಡೆಬ್ಬಿ ತಿಂದು ಉಲ್ಟಿ ಮಾಡಿ ಬಂದಂತ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಮನೆಗೆ ಬಂದಿದ್ದಲ್ಲ ನಾ ಕರ್ಣ ಆದ್ರೆ ಒಳಗೆ ಹೋಗಿಲ್ಲ ಬಾಗ್ಲ ತೆಗೆದ ಒಳಗೆ ಹೆಂಗ್ ಹೋದಿ ಹೊರಗೆ ಹೆಂಗ್ ಬಂದಿ ಇನ್ನೂ ಒಳಗೆ ಹೋಗ್ಬೇಕು ಅನ್ನೋದಕ್ಕ ನಿಮ್ಮ ಬಿದಿರಿಗೆ ಮನೆ ಮಲ್ಲಪ್ಪ ಬಂದ ಗೌರವಾಣಿ ನೋಟ ಕೋಡು ಹಬ್ಬಟ್ಟು ಹೊತ್ತಂತ ಬಂದವ ಆ ಟ್ರಗ ಚಿಕ್ಕದ ಮರಿ ಮಲ್ಲೇಶ್ವರ ಮಠದ ಕಡೆ ಬಂದ್ಬಿಟ್ನೆ ಅಲ್ಲ ಮಲ್ಲಪ್ಪಜ್ಜ ಮನೆಗೆ ಬಂದಿದ್ದ ಆದ್ರೆ ನಾ ಏನ್ ಹೇಳಿ ಇಲ್ಲ ಅಜ್ಜ ಅದು ಸುಟ್ಗೆಸ್ನಾಗ ಐತಿ ಒತ್ತದು ಹೋಗಂತ ಹೇಳಿ ಸುಳ್ಳು ಹೇಳಿ ಕಳ್ಸಿದ್ನಿ ಅವಾಗ ಸುಳ್ಳು ಹೇಳ್ದಂಗ ನಿನಗೆ ಏನಾರ ಹೇಳಿದ್ನೇನು ನಿನಗೆಲ್ಲ ನಾ ಹೇಳಿದ್ನಿ ನೀನು ಹಿಂಗೆ ಮಾಡಿದಿ ಬಾ ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ನಾನು ಹಂಗೆ ಮಾಡಬೇಡ ಹಂಗೆ ಮಾಡಬೇಡ ಹಾಗಾದ್ರೆ ಹೇಳ್ದಂಗೆ ಕೇಳ್ತಿಲ್ಲ ಅಂದ್ರೆ ಬಿಡ್ತೀನಿ ಕೇಳ್ತಾನ ಆದ್ರೆ ಬಾಳ ಹುಡುಗಿ ಸುಮಾರು ನೀ ಸುಮಾರು ಅಂದ್ರೆ ಹಂಗ ಬಿಡ್ತೀನಿ ಅಂತ ತಿಳ್ಕೊಂಡು ಏನಿನ ನಾ ಮಾತ್ರ ನಿನ್ನ ಬಿಡುವ ಮಗಳೇನೇ ಅಲ್ಲ ಹಂಗಂದಿಲ್ಲ ಚಿನ್ನು ಬಾಳ ಚಲೋ ಬಾಳ ಒಳ್ಳೆ ಏಕದಂ ಭಾರಿ ಬಾಳ ಒಳ್ಳೆ ಮನುಷ್ಯನ ಹಿಂಗ ಬಾ ದಾರಿಗೆ ಮತ್ತ ದಾರಿಗೆ ಬರ್ತಾನು ನಿನ್ನ ಮುಂದಿಂದ ಕೊಡ್ತೀವಿ ಏನು ನಿನ್ನ ಬಾಯಾಗಿನವೆಲ್ಲದಂತ ಮುತ್ತು ಹಿಂದೆ ಕೊಟ್ಟು ಮುಂದೆ ಜಾಡ್ತಾವ ನಿನ್ ಗೊತ್ತಾಯ್ತು ನನ್ ಕೆಂತಿ ಹಿಂಗ್ ಮಾಡ್ ಮಾಡೆ ಕೋಡು 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 ಅಂದ ಹಿಂಗ್ ಮಾಡಿದೆ ನಾ ಎಲ್ಲ ಕೊಡ್ಬೇಕಂತ ನಿನ್ನಿವಾಗ್ಲಿ ಕರೆಸ್ತೀನಿ ಆದ್ರೆ ನಿನ್ ಪೆನ್ನಾಗಿನ ಮಸಿ ಐತಿ ನೋಡು ಯಾಕಂದಿ ನಾ ಬರೋ ಮುಂದ ಬುಕ್ ತಗೊಂಡ್ ಬರ್ಬೇಕನ್ನಾಕತ್ತೀನಿ ಅಲ್ಲೇ ಗೌರಿ ಎಲ್ಲ ಹಿಂದ ಬಿಡಿದು ಹೋ ಮತ್ತ ನಿನ್ ಬುಕ್ದಾಗಿಂದ ಅಲ್ಲ ನಿನ್ ಪೆನ್ನಾಗಿನ ಮಸಿ ಐದ ಗೊತ್ತನ ನನ್ನ ಬುಕ್ನಾಗ ನಾ ಬರ್ಕೊಳ್ಳಲ್ಲ ಮತ್ತ ಪೆನ್ನ ಸುಮಾರು ತಿನ್ನಾಕ ಹೋಗ್ಬೇಡಿ ಗೌರಿ ಕೈಯ ಹಿಡಿದ ಬುಕ್ಕಿ ಮುಡಿಸಿದ್ರೆ ಬುಡಕ್ಸದ ಮುಡ್ದ ನಿನ್ನ ಪೆನ್ ಚೂಪ್ ಐತಿ ಮಂಡ್ ಐತಿ ಗೊತ್ತಕದ ಬಾಯಿಂದ ಅಷ್ಟ್ ಮಾಡ ಗ್ಯಾರಂಟಿ ಯಾರು ಬಿಡ ಅಂತಾರ ನಿನ್ನ ಪೆನ್ ನನ್ನ ಕೊಟ್ಟು ಬಿಡ ಬೇಕಾದಂಗ ಬರ್ಕೊಂಡು ಹೋಗ್ತೀನಿ ಹಂಗ ಹೋಕ್ಕಿ ಏನ ಚಿನ್ನ ಅಯ್ಯೋ ನಿನ್ ಬಿಟ್ಟು ನಾ ಹಂಗೆ ಯಾಕೆ ಹೋಗ್ಲಿ ಬಾರೋ ನನ್ನ ಒಡಿ ಜಾಡ ಕೈಯಿಲ್ಲದಾಡಿ ಬಂಟಂಡ ನೋಯಿ ಸಾಯಿ ಸಾಯಿ ಬಂಟಂಡ ನೋಯಿ ನೋಯಿ
ಕತ್ತರಿಸಿ ಹಾಕಿಬಿಟ್ಟೆ. ಆರತಿಯ ವಂಶಕ್ಕೆ ಎಳೆಬಳ್ಳಿಯಂತೆ ಚಿಗುರುತ್ತಿದ್ದ ವೀರನನ್ನು ಚೂಟಿ ಬಿಟ್ಟೆ. ಸಂತೋಷದ ಬೆಳಕಿನಲ್ಲಿ ನಡೆಯುತ್ತಿರುವ ಆರತಿಯ ಬಾಳಂಡು ಬರೀ ಕತ್ತಲಲ್ಲೇ ಕೊಳೆಯುವಂತೆ ಮಾಡಿಬಿಟ್ಟೆ. ಆರತಿ, ಇಲ್ಲಿವರೆಗೆ ನಿನ್ನ ಮನೆಗೆ ಬಂದು ಆಸ್ತಿ ಕೇಳಿರಲಿಲ್ಲ, ಇನ್ನು ಮುಂದೆ ಬಂದು ಕೇಳುತ್ತೇನೆ. ಅಕಸ್ಮಾತ್ ನನ್ನ ಮಾತಿಗೆ ಯುದ್ಧ ನಡೆದರೆ ನಿನ್ನ ಪತಿ ಶಂಕರನನ್ನು ಕೂಡ ಮಂಗಮಾಯ ಮಾಡುತ್ತೇನೆ. ಆರತಿ, ನಾನು ಕಂಗೆಟ್ಟ ನಿಂತರೆ ಬಲು ಕೆಟ್ಟವಳು. ಸಂತೋಷದ ಬೆಳಕಿನಲ್ಲಿ ನಡೆಯುತ್ತಿರುವ ನಿನ್ನ ಸಂಸಾರವನ್ನು ಬರಿ ಕತ್ತಲಲ್ಲಿ ಕೊಳೆಯುವಂತೆ ಮಾಡುವಳು. ಆರತಿ, ನನಗೆ ಸೇರಬೇಕಾದ ಆಸ್ತಿಯನ್ನು ಕೊಟ್ಟು ಸುಖದಿಂದ ಬಾಳು. ಇರದಿದ್ದರೆ ಬೀದಿಯ ಸೂಳಿಯಾಗಿ ಸಾವಿರಾರು ವಿಟಮಿನ್ಸರಿಗೆ ನಿನ್ನ ದೇಹ ಸುಖ ಕೊಟ್ಟು ಕಾಲ ಕಳೆ. ನಾನು ಮನೆ ಎಲ್ಲಿ ಅಂತ ಹುಡುಕ್ಬೇಕು? ಅಲ್ಲ, ಗಾರ್ಡನ್ಗೆ ಬರ್ತೀನಿ ಅಂತ ಒಂದ್ ಮಾತಾದ್ರೂ ನಂಗೆ ತಿಳಿಸ್ಬಾರ್ದ? ರಾಜಶ್ರೀ, ನಾನು ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಮತ್ತೊಬ್ಬರಿಗೆ ಹೇಳಿ ಬರುವ ಅಭ್ಯಾಸವಿಲ್ಲ. ಅಂದ್ರೆ ರಾಜಶ್ರೀ, ಅದೇ ಮನುಷ್ಯರ ಬುದ್ಧಿವಂತಿಕೆ. ಈ ಕಾಲದಲ್ಲಿ ಹೋಗುವುದೊಂದು ಸ್ಥಳವಿದ್ದರೆ ಹೇಳುವುದೊಂದು ಸ್ಥಳವಿರಬೇಕು, ಅದೇ ಮನುಷ್ಯರ ಬುದ್ಧಿವಂತಿಕೆ. ನನ್ನ ಮೇಲೆ ನಿಮಗೆ ಅಪನಂಬಿಕೆ? ಛೇ ಛೇ, ಹಾಗೇನಿಲ್ಲ, ಸುಮ್ಮನೆ ಚೇಷ್ಟೆ ಮಾಡಿದೆ. ನೀವು ಯಾವಾಗ ಚೇಷ್ಟೆ ಮಾಡಿದ್ರು, ಯಾವಾಗ ನಿಜ ಹೇಳಿದ್ರು ಅಂತ ನನಗೊಂದು ತಿಳಿತಾನೆ ಇಲ್ಲ. ನೀನಿನ್ನು ಹಾಲು ಕುಡಿಯುವ ಹಸುಗೂಸು, ನಿನ್ನನ್ನು ಆದಷ್ಟು ಬೇಗನೆ ಬೀದಿ ಸುಳಿಯನ್ನಾಗಿ ಮಾಡಿದಾಗಲೇ ಗೊತ್ತಾಗುತ್ತೆ. ಅದಿರಲಿ ರಾಜಶ್ರೀ,
ನಿಮ್ಮ ಚೇರ್ಮನ್ರ ವಿಷಯ ಎಲ್ಲಿಗೆ ಬಂದಿತು? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಆದರೆ ಮಾತೇ ಕಿರಾಣಿ, ಇನ್ನು ಮುಂದುವರಿಯಬೇಕು ನಾಟಕ. ಮುಂದುವರಿತಾ ಇದೆ, ಆದ್ರೆ ನಿನ್ನೆ ಸೊಸೈಟಿಯಿಂದ ಬಂದ ಶನಿ ಎರಡು ಲಾರಿ ಏನು ತಾವ್ ಗಪ್ ಮಾಡಿದ್ದಾರೆ. ಈಗ ಚೇರ್ಮನ್ ಎಲ್ಲಿ ನೋಡು, ಕೈಯಲ್ಲಿ ಫೋನ್ ಹಿಡ್ಕೊಂಡು ಕೂಳ್ತಿದ್ದಾರೆ. ಯಾಕೆ? ಒಂದು ಕಡೆಯಿಂದ ಬಂದ ಮಾಲು ಮತ್ತೊಂದು ಕಡೆ ಸೇರಿಸಬೇಕಲ್ಲ, ಅದಕ್ಕೆ ಏನಾದ್ರೂ ತೊಂದರೆ ಆಗ್ತದೆ ಅಂತ ಫೋನ್ ಕೈಯಲ್ಲಿ ಹಿಡ್ಕೊಂಡು ಕೂಳ್ತಿದ್ದಾರೆ. ಅಂದರೆ ನಡು ಲಾರಿಯಲ್ಲಿ ಯಾರಾದರೂ ಲಾರಿಗಳನ್ನು ರೇಡ್ ಮಾಡಿದರೆ ಅವನಿಗೆ ಫೋನ್ ಮಾಡಿ ತಿಳಿಸುತ್ತಾರಾ? ಹೌದು. ಹಾ ಇರಲಿ ಬಿಡು, ನಿಮ್ಮ ಚೇರ್ಮನ್ ನನ್ನ ಬಗ್ಗೆ ಏನಾದರೂ ಮಾತಾಡುತ್ತಾನೋ ಅಥವಾ ಇಲ್ಲೋ? ಓಹೋ, ನಿಮ್ಮ ಬಗ್ಗೆ ತುಂಬಾನೇ ಕೇಳ್ತಾನೆ. ಏನ್ ರಾಜೇಶ್ವರಿ, ನಾವಿಬ್ರು ಮದುವೆ ಆದ್ರೆ ನಿಮ್ಮ ಅಣ್ಣ ಖುಷಿ ಪಡ್ತಾನೋ ಅಥವಾ ದುಃಖ ಪಡ್ತಾನೋ ಅಂತ ಕೇಳ್ತಾರೆ. ಅದಕ್ಕೆ ನೀನೇನು ಹೇಳಿದೆ? ಏನಿಲ್ಲ, ನಮ್ಮ ಅಣ್ಣ ತುಂಬಾ ಕೋಪಿಷ್ಟ, ಅವನ್ಗೇನಾದ್ರೆ ಈ ವಿಷಯ ಗೊತ್ತಾದ್ರೆ ನಮ್ಮಿಬ್ಬರ ಕತೆ ಮುಗೀತು ಅಂತ ಹೇಳಿದೆ. ಯಾಕಿನಗೆ ರಾಜಶ್ರೀ, ನಿನ್ನ ಮಾತು ಕೇಳಿದರೆ ನನಗೆ ಎಂದೂ ಬರಲಾರದ ನನಗೆ ಬರುತ್ತದೆ. ನಿನ್ನನ್ನು ನಾನು ಸಾಮಾನ್ಯ ಹೆಣ್ಣೆಂದು ತಿಳಿದಿದ್ದೆ, ಆದರೆ ನೀನು ಕತೆ ಕಾದಂಬರಿ ಬರೆಯೋ ಕವಿಗಿಂತಲೂ ಮಿಗಿಲಾದ ಹೆಣ್ಣು. ನೀನು ನನಗೆ ಪ್ರೇಯಸಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೆನಿಸುತ್ತೆ. ಹಾಗೆಲ್ಲ ಹೇಳಬೇಡಿ, ನಿಮ್ಮಂತವ್ರು ನನಗೆ ಸಿಗ್ಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ಇರ್ಲಿ, ಮನೆಗೆ ಹೋಗೋಣ ಬಾ. ಯಾಕೆ, ಇನ್ನೂ ಸ್ವಲ್ಪ ಇಲ್ಲಿ ಎಂಜಾಯ್ ಮಾಡಂತೀಯ? ಹೌದು. ಮತ್ತೆ ಬೇಡವೆಂದವ್ರೆ, ಹಿತವಾಗಿ ಸೋದಾರ ಕಂದರೆ ರೋಮಾಕ್ಷರ ಸಂಜೆಯ ಹಿತವಾಗಿ ಸೋದಾಗ ಕನ್ನೆರಡು ಕೂಡಿದಾಗ ಹಿತವಾಗಿ ಸೋದಾಗ ಕನ್ನೆರಡು ಕೂಡಿದ ಸಿಗೆ
ಅಲ್ಲಿಯ ಮೃದುವಾದ ಪತಿಯ ಭೋಗಿ ಸಂಜೆಗೆ ಹಿತವಾದ ತಂಗಲಿದೆ ಅಲ್ಲಿಯ ಮೃದುವಾದ ಪತಿಯ ಭೋಗಿ